ಅಪರಾಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಬೆಂಗಳೂರು ನಗರದಾದ್ಯಂತ ರೌಡಿ ಶೀಟರ್ಗಳ ಮನೆ ಮೇಲೆ ದಾಳಿ ನಡೆಸಿರುವ ಪೊಲೀಸರು ಸದ್ಯ ವೈಟ್ಫೀಲ್ಡ್ ವಿಭಾಗದಲ್ಲಿ ಡಿಸಿಪಿ ದೇವರಾಜ್ ನೇತೃತ್ವದಲ್ಲಿ 116 ರೌಡಿಗಳ ಮನೆ ಮೇಲೆ ದಾಳಿ ನಡೆಸಲಾಗಿದೆ ಅಲ್ಲದೆ 82 ರೌಡಿಗಳನ್ನು ವಶಕ್ಕೆ ಪಡೆಯಲಾಗಿದ್ದು 15 ರೌಡಿಗಳ ವಿರುದ್ಧ ಸಿಆರ್ಪಿಸಿ ಸೆಕ್ಷನ್ 110 ಅಡಿ ಪ್ರಕರಣ ದಾಖಲಿಸಲಾಗಿದೆ ಅಂದ ಹಾಗೆ ದಾಳಿ ವೇಳೆ ಸುಮಾರು 2.5 ಕೆಜಿ ಗಾಂಜಾ ಜಪ್ತಿಯಾಗಿದ್ದು ಮೂವರು ರೌಡಿಗಳ ವಿರುದ್ಧ ಎನ್ಡಿಪಿಎಸ್ ಕಾಯ್ದೆ ಅಡಿ ಪ್ರಕರಣ ದಾಖಲಿಸಲಾಗಿದೆ ನಮ್ಮ ಬೆಂಗಳೂರು ಮಹಾನಗರದ ಪೊಲೀಸ್ ಆಯುಕ್ತರಾದ ಶ್ರೀ ಕಮಲ್ ಪಂತ್ ಸಾಹೇಬರ ಮಾರ್ಗದರ್ಶನದಲ್ಲಿ ಮತ್ತು ಅವರ ನೇತೃತ್ವದಲ್ಲಿ ಬೆಂಗಳೂರು ನಗರಾದ್ಯಂತ ಈ ರೌಡಿ ಆಕ್ಟಿವಿಟೀಸ್ ಮತ್ತು ರೌಡಿಗಳನ್ನು ನಿಗ್ರಹ ಮಾಡೋದಕ್ಕೆ ಒಂದು ಸಮಗ್ರ ಕಾರ್ಯಕ್ರಮ ಹಮ್ಮಿಕೊಂಡು ಅದರ ಹಿನ್ನೆಲೆಯಲ್ಲಿ ಇವತ್ತಿನ ಬೆಳಗಿನ ಜಾವ 5 ವರೆಗೆ ಎಲ್ಲ ವಿಭಾಗಗಳಲ್ಲಿ ಅವರನ್ನ ಸರ್ಪ್ರೈಸ್ ಚೆಕ್ ಮಾಡಬೇಕು ಅಂತ ಹೇಳಿದ ಮೇಲೆ ನಮ್ಮ ವೈಟ್ಫೀಲ್ಡ್ ವಿಭಾಗದಲ್ಲಿ ಕೂಡ ಆ ನಿಟ್ಟಿನಲ್ಲಿ ಬೆಳಗ್ಗೆ 5 ವರೆಗೆ ನಮ್ಮ 8 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಸುಮಾರು 9 ಪೊಲೀಸ್ ಇನ್ಸ್ಪೆಕ್ಟರ್ಸ್ 50 ಸಬ್ ಇನ್ಸ್ಪೆಕ್ಟರ್ಸ್ ಮತ್ತು 200 ಪೊಲೀಸ್ನವರ ನೇತೃತ್ವದಲ್ಲಿ ಎಲ್ಲ ಠಾಣೆಗಳ ವ್ಯಾಪ್ತಿಯಲ್ಲಿ ಇಂದಿನ ದಿವಸ ನಿಗದಿಪಡಿಸಿದಂತೆ ಯಾವ ಯಾವ ವ್ಯಕ್ತಿಗಳ ಮೇಲೆ ನಾವು ಮನೆಗಳ ಮೇಲೆ ದಾಳಿ ಮಾಡಬೇಕು ಅಂತ ನಿಗದಿ ಮಾಡಿಕೊಂಡು ಬೆಳಗ್ಗೆ 5 ವರೆಗೆ ನಾವು ಸುಮಾರು 116 ಮನೆಗಳ ಮೇಲೆ ರೈಡ್ ಮಾಡಿದ್ವಿ 116 ಮನೆಗಳ ರೈಡ್ ಮಾಡಿದಾಗ ಕೆಲವು ಮನೆಗಳಲ್ಲ ಇರಲಿಲ್ಲ ಅವರು ಬೇರೆ ಊರಲ್ಲಿ ಇದ್ದಾರೆ ಅಂತ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಮತ್ತೆ ಬೇರೆ ಎಲ್ಲ ಹೋಗಿದ್ದಾರೆ ಅಂತ ಹೇಳಿದ್ದಾರೆ ಅದನ್ನ ಪರಿಶೀಲಿಸುತ್ತಾ ಇದ್ದೀವಿ ಮತ್ತು ಈಗ ಈ ಕಾರ್ಯಾಚರಣೆಯಲ್ಲಿ ಸುಮಾರು 83 ಜನ ರೌಡಿ ಆಳೆ ಇರೋರನ್ನ ರೌಡಿ ಆಕ್ಟಿವಿಟೀಸ್ ಇರೋರನ್ನ ನಾವು ಬೆಳಗಿನ ಜಾವ ವಶಕ್ಕೆ ಪಡೆದಿದ್ದೀವಿ ವಶಕ್ಕೆ ಪಡೆದು ಅವರ ಮನೆಗಳಲ್ಲಿ ಸಂಪೂರ್ಣವಾದ ಬಾಡಿ ಸರ್ಚ್ ಅಂತ ಹೇಳ್ತೀವಿ ಅವರ ಬಾಡಿ ಸರ್ಚ್ ಅವರ ವೆಪನ್ ಇದೆಯೇ ಮತ್ತು ಅವರ ಮೊಬೈಲ್ ಇದ್ದರೆ ಯಾವ ಸಂಖ್ಯೆ ಬಳಸ್ತಾ ಇದ್ದಾರೆ ಅವರ ಇನ್ಸ್ಟ್ರೂಮೆಂಟ್ ಇದ್ದಾರೆ ಇನ್ಸ್ಟ್ರೂಮೆಂಟಲ್ಲಿ ಏನು ಮೆಸೇಜಸ್ ಮಾಡಿದ್ದಾರೆ ಯಾರ ಜೊತೆ ಕಾಂಟ್ಯಾಕ್ಟ್ ಇದ್ದಾರೆ ಅವರ ಅಸೋಸಿಯೇಟ್ಸ್ ಯಾರು ಸಹಚರರು ಯಾರು ಅದರ ಬಗ್ಗೆ ಪರಿಶೀಲಿಸಿದ್ದೀವಿ ಅವರ ಮನೆಯನ್ನು ಸಂಪೂರ್ಣವಾಗಿ ಸರ್ಚ್ ಮಾಡಿ ಬೇರೆ ಏನಾದರೂ ಮಾದಕ ವಸ್ತುಗಳಿದೆಯೇ ಮತ್ತು ಬೇರೆ ಯಾವುದಾದ್ರು ವೆಪನ್ಗಳನ್ನು ಹುದುಗಿಟ್ಟಿದ್ದಾರೆ ಅಂತ ಹೇಳಿ ಮಹಿಳಾ ಸಿಬ್ಬಂದಿಗಳ ಜೊತೆಗೆ ಬೆಳಗಿನ ಜಾವ 5 ವರೆಗೆ ನಾವು ಸರ್ಪ್ರೈಸ್ ಚೆಕ್ ಮಾಡಿದ್ದೀವಿ ಆ 82 ಜನನ ಸರ್ಚ್ ನಂತರ ಮನೆಗಳ ಸರ್ಚ್ ನಂತರ ನಾವು ಕರ್ಕೊಂಡು ಬಂದಿದ್ದೀವಿ ಕರ್ಕೊಂಡು ಬಂದು ಬೆಳಗ್ಗೆ ನಮ್ಮ ಡಿಸಿಪಿ ನಮ್ಮ ಆಫೀಸ್ ಪ್ರಮೈಸಸ್ನಲ್ಲಿ ಪ್ರತಿಯೊಬ್ಬ ರೌಡಿ ಶೀಟರನ್ನು ಪ್ರಮುಖವಾದ ರೌಡಿ ಶೀಟರ್ಗಳಾದ ಕಾಡುಬಿಸ್ನಹಳ್ಳಿ ಲೋಕಿ ಕಾಡುಬಿಸ್ನಹಳ್ಳಿ ಸೋಮ ಮತ್ತು ರೋಹಿತ್ ಗೌಡ ಕರಿಯಮ್ಮನಗರ ರೋಹಿತ್ ಗೌಡ ಇವರು ಈ ಹಿಂದೆ ಎರಡು ಗ್ಯಾಂಗ್ ಕಟ್ಕೊಂಡು ಸುಮಾರು 2017-18 ಸುಮಾರು ಮರ್ಡರ್ ಕೊಲೆ ಪ್ರಕರಣಗಳಲ್ಲಿ ಡಕಾಯಿತಿ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದರು ಸೊ ಅವರ ಅಣ್ಣ ಇತಿ ನಮ್ಮಲ್ಲಿಗೆ ತಂದು ಅವರ ಮೊಬೈಲ್ಗಳನ್ನು ವಶಕ್ಕೆ ಪಡೆದು ಅವ್ರ ಬಗ್ಗೆ ಪರಿಶೀಲಿಸ್ತಾ ಇದ್ದರು ಮತ್ತು ಇತ್ತೀಚೆಗೆ ಬಡ್ಡಿಂಗ್ ರೌಡೀಸ್ನ ಕಟ್ಕೊಂಡು ಒಂದು ಹೊಸ ಗ್ಯಾಂಗನ್ನು ಮಾಡಬೇಕಂತ ಹೊರಟಂಥ ಭೋಗನಹಳ್ಳಿ ಕೀರ್ತಿ ಅವನನ್ನು ಇತ್ತೀಚೆಗೆ ನಾವು 11 ಶಸ್ತ್ರಾಸ್ತ್ರಗಳ ಜೊತೆಗೆ ಅಂದರೆ ಲಾಂಗ್ಗಳ ಜೊತೆಗೆ ಅವನನ್ನು ಬಂಧಿಸಿದ್ವಿ ಅವನು ಸಹಜನ ಅವನು ಇತ್ತೀಚೆಗೆ ಜೈಲಿಂದ ಬಿಡುಗಡೆ ಆಗಿದ್ದಾನೆ ಸೊ ಅವನ ಮೇಲೂ ಕೂಡ ಇತ್ತೀಚೆಗೆ 110 ಸಿಆರ್ಪಿಸಿ 110 ಪ್ರಕರಣ ಅಡಿಯಲ್ಲಿ ಅವನನ್ನು ಸನ್ನಡತೆಯಿಂದ ಇರಬೇಕು ಅಂತ ಹೇಳಿ ಬಾಂಡ್ ಕೂಡ ತಗೊಂಡಿದ್ದೀವಿ ಅವನನ್ನು ಕೂಡ ನಾವು ಕರ್ಕೊಂಡು ಬಂದಿದ್ದೀವಿ ಸೊ ಈಗ ಈ ದಾಳಿಯಲ್ಲಿ ನಮಗೆ ದೊರೆತಿದ್ದು ಸುಮಾರು 4 ಮಚ್ಚುಗಳು ಒಂದು ಎರಡು ಮನೆಯಲ್ಲಿ 4 ಮಚ್ಚುಗಳು ಸಿಕ್ಕಿದೆ ಮತ್ತು 2.5 ಕೆಜಿಯಷ್ಟು ಗಾಂಜಾ ಕೂಡ ಸಿಕ್ಕಿದೆ ಸೊ ಹಾಗಾಗಿ 2 ಆರ್ಮ್ಸ್ ಆ್ಯಕ್ಟ್ನಲ್ಲಿ ಪ್ರಕರಣ ದಾಖಲಿಸ್ತಾ ಇದ್ದೀವಿ ಮತ್ತು 3 ಪ್ರಕರಣಗಳು ಎನ್ಡಿಪಿಎಸ್ ಕಾಯ್ದೆಯ ಅಡಿಯಲ್ಲಿ ನಾವು ಪ್ರಕರಣಗಳನ್ನು ದಾಖಲಿಸ್ತಾ ಇದ್ದೀವಿ ಇದಲ್ಲದೆ ಸುಮಾರು 15 ಜನ ಅದರ ಮೇಲೆ ಸಿಆರ್ಪಿಸಿ 110 ಮೇಲೆ ಪ್ರಕರಣವನ್ನು ದಾಖಲಿಸ್ತಾ ಇದ್ದೀವಿ ಮತ್ತು ಈ ಹಿಂದೆ 110 ಪ್ರಕರಣಗಳನ್ನು ದಾಖಲಿಸಿ ಸನ್ನಡತೆಯ ಬಾಂಡ್ ನಮಗೆ ಕೊಟ್ಟಿದ್ದು ಆ ಸನ್ನಡತೆಯ ಬಾಂಡನ್ನು ವೈಲೇಟ್ ಮಾಡಿರೋರ ಮೇಲೆ ಕೂಡ ಹೊಸದಾಗಿ 3 ಪ್ರಕರಣಗಳನ್ನು ದಾಖಲಿಸಿ ಅವರ ಮೇಲೆ ಕಾನೂನು ಪ್ರಕ್ರಿಯೆ ಶುರು ಮಾಡಿ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾ ಇದ್ದೀವಿ 3 ಜನನ ಸೊ ಇತ್ತೀಚೆಗೆ ಈ ಸ್ಥಾನ ಸರ್ ಗಾಂಜಾ ಸಿಕ್ಕಿದ್ದು ಯಾವ ಮನೆಯಲ್ಲಿ ಮತ್ತೆ ಗಾಂಜಾ ಸಿಕ್ಕಿದ್ದು ಹರೀಶ್ ಮತ್ತೆ ನಮ್ಮ ಬೆಳ್ಳಂದೂರು ಲಿಮಿಟ್ಸಲ್ಲಿ ಒಂದು ಆರೋಪಿ ಮಹದೇವಪುರ ಠಾಣಾ ಇಬ್ಬರು ರೌಡಿಗಳ ಮನೆಯಲ್ಲಿ ಪರಿಶೀಲನೆ ವೇಳೆ
ಮಾರಕಾಸ್ತ್ರಗಳು ಪತ್ತೆಯಾಗಿದ್ದು ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಪ್ರಮುಖ ರೌಡಿಶೀಟರ್ಗಳಾದ ಮಾರತಹಳ್ಳಿ ಪೊಲೀಸ್ ಠಾಣೆಯ ರೌಡಿ ರೋಹಿತ್, ಕೆಆರ್ಪುರಂ ಗಿರಿ ಅಲಿಯಾಸ್ ಗುಬ್ಬಚ್ಚಿ, ಬೆಳ್ಳಂದೂರು ಬೋಗನಹಳ್ಳಿ ಕೀರ್ತಿ, ಮಾರತಹಳ್ಳಿಯ ಸೋಮು ಸೇರಿದಂತೆ ಪ್ರಮುಖ ರೌಡಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಎಲ್ಲ ರೌಡಿಗಳನ್ನು ವೈಟ್ಫೀಲ್ಡ್ ಡಿಸಿಪಿ ಕಚೇರಿಗೆ ಕರೆತಂದು ಪರೇಡ್ ಮಾಡಿ ಕೆಲವರ ಮೇಲೆ ಪ್ರಕರಣ ದಾಖಲು ಮಾಡಿ ಉಳಿದವರನ್ನು ಬಿಟ್ಟು ಕಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಸಿಪಿ ಮನೋಜ್ ಕುಮಾರ್ ಸೇರಿದಂತೆ ವೈಟ್ಫೀಲ್ಡ್ ಡಿವಿಷನ್ನ ಎಲ್ಲ ಪೊಲೀಸ್ ಠಾಣೆಗಳ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ಗಳು ಭಾಗಿಯಾಗಿದ್ದರು. ಇದೇ ವೇಳೆ ವೈಟ್ಫೀಲ್ಡ್ ವಿಭಾಗದ ಡಿಸಿಪಿ ದೇವರಾಜ್ ಇತ್ತೀಚಿನ ದಿನಗಳಲ್ಲಿ ಕೆಲವು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ರೌಡಿ ಶೀಟರ್ಗಳನ್ನು ಠಾಣೆಗೆ ಕರೆಸಿ ಎಚ್ಚರಿಕೆ ನೀಡಿದರು. ಪೊಲೀಸ್ ವ್ಯವಸ್ಥೆ ಆಗಲಿ, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ಒಂದು ಕನ್ಕ್ಲೂಷನ್ ಬರುತ್ತೆ, ಅದಕ್ಕೆ ಅವಕಾಶ ಕೊಡಬೇಡಿ. ಒಂದು ಪ್ರಕರಣದಲ್ಲಿ ಭಾಗಿಯಾಗೋದು ಅದು ಏನು ಬೈ ಮಿಸ್ಟೇಕ್ ಆಯಿತು ಅಂತ ಯಾರು ಬೇಕಾದರೂ ಊಹಿಸ್ಬೋದು, ಇಲ್ಲ ಇಂಟೆನ್ಷನಲಿ ಮಾಡಿರ್ಬೋದು. ಆದರೆ ಅದನ್ನು ತಿದ್ದುಕೊಂಡು ಒಳ್ಳೆ ರೀತಿಯಲ್ಲಿ ನಡೆಯೋದು ಬಹಳ ಇಂಪಾರ್ಟೆಂಟ್. ಹೇಳಿ ಸರ್, ಅರ್ಥ ಆಯ್ತಾ ಎಲ್ರಿಗೂ? ಸೊ ಪೊಲೀಸ್ನವ್ರಿಗೆ ಗೊತ್ತಾಗಲ್ಲ, ಬೋಗನಹಳ್ಳಿ ಕೀರ್ತಿ ಒಂದ್ಮೇಲೆ ಆಲ್ರೆಡಿ 4 ಪ್ರಕರಣ ಇದಾವೆ. ಇತ್ತೀಚೆಗೆ ಒಂದು ನಮ್ಮ ಕ್ರೆಡಿಬಲ್ ಇನ್ಫಾರ್ಮೇಶನ್ ಪ್ರಕಾರ ಖಚಿತ ಮಾಹಿತಿ ಮೇರೆಗೆ ಒಂದು ವರ್ತೂರಲ್ಲಿ ಗುಂಜೂರು ಪಳ್ಳೆಯಲ್ಲಿ ಮನೆ ರೈಡ್ ಮಾಡಿ ಆ ಮನೆಯಲ್ಲಿ 11 ಲಾಂಗ್ಗಳು ಸಿಕ್ಕಿದೆ. ಯಾವ ಉದ್ದೇಶಕ್ಕೆ 11 ಲಾಂಗ್ನ ಮಚ್ಚೆಗಳನ್ನ ಮಾಡಿಸಿ ಇಟ್ಕೊಳ್ತಾರೆ 4 ಜನ ಹುಡುಗರು, ಬ್ಯಾಚುಲರ್ಸ್ ಹುಡುಗರು? ಸೊ ಇದು ಅಕ್ಷಮ್ಯ ಅಪರಾಧ, ಇಂಥದನ್ನ ನಾವು ಸಹಿಸ್ಕೊಳ್ಳೋದಿಲ್ಲ. ಕೆಲವರೆಲ್ಲ ಏನ್ ಕೆಲಸ ಮಾಡ್ತಾರೆ, ಟ್ಯಾಕ್ಸಿ ಡ್ರೈವರ್ ಮಾಡ್ತಾ ಇದ್ದೀನಿ, ಇನ್ನೊಂದು ಎಲ್ಲ ಗಾರ್ಮೆಂಟ್ಸ್ ಅಲ್ಲಿ ಮಾಡ್ತಾ ಇದ್ದೀನಿ, ಇನ್ನೊಂದು ಆಫೀಸ್ ಬಾಯ್ ಕೆಲಸ ಮಾಡ್ತಾ ಇದ್ದೀನಿ, ಇನ್ನೊಂದು ಯಾರೋ ಹುಡುಗ ಹೇಳ್ದ, ಇಲ್ಲ ಸರ್ ಯಾರೋ ಒಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗೆ ಡ್ರೈವರ್ ಆಗಿದ್ದೀನಿ, ನಿಮ್ಮ ಯಜಮಾನರಿಗೆ ಗೊತ್ತಾ ನೀನು ಮರ್ಡರ್ ಕೇಸ್ ಅಲ್ಲಿ ಇದೆಯಾ ಅಂದ್ರೆ ಇಲ್ಲ ಸರ್. ನಾವು ಅವ್ನಿಗೆ ಹೇಳಿದ್ವಿ ನೀವು ಕೋರ್ಟ್ ಅಟೆಂಡ್ ಮಾಡಲಿಲ್ಲ, ಸರಿಯಾಗಿ ನಡಲಿಲ್ಲ, ನಿಮ್ಮ ಓನರ್ದು ನಂಬರ್ ತೊಗೊಂಡು ನಾವು ಮಾತಾಡ್ತೀವಿ, ಇಲ್ಲ ಸರ್ ಬೇಡ ನಾನು ಒಳ್ಳೆಯವನಾಗ್ತೀನಿ. ಆ ರೀತಿ ಒಂದು ಬದಲಾವಣೆಯ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ನಾವು ನಿಮಗೆ ಎಲ್ಲಾದರೂ ಒಂದ್ ಕಡೆ. ಕೆಲವು ದಿನಗಳ ಹಿಂದೆ ವರ್ತೂರಿನ ಗುಂಜೂರು ಪಾಳ್ಯದಲ್ಲಿ 4 ಯುವಕರು 11 ಲಾಂಗ್ಗಳನ್ನು ಮನೆಯಲ್ಲಿಟ್ಟುಕೊಂಡಿದ್ದ ಯುವಕರನ್ನ ಕರೆಸಿ ಎಚ್ಚರಿಕೆ ನೀಡಿದ್ರು. ಈ ಕುರಿತು ಮಾತನಾಡಿದ ಡಿಸಿಪಿ ದೇವರಾಜ್, ಪೊಲೀಸ್ ಆಯುಕ್ತ ಕಮಲ್ ಪಂತ್ ನೇತೃತ್ವದಲ್ಲಿ ಮತ್ತು ಅವರ ಆದೇಶದ ಮೇರೆಗೆ ಬೆಂಗಳೂರಿನ ಎಲ್ಲಾ ಕಡೆ ರೌಡಿಗಳ ಮನೆ ಮೇಲೆ ದಾಳಿ ಮಾಡಲಾಗಿದೆ. ಸದ್ಯ ವೈಟ್ಫೀಲ್ಡ್ ವಿಭಾಗದ 8 ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ 9 ಪೊಲೀಸ್ ಇನ್ಸ್ಪೆಕ್ಟರ್, 50 ಸಬ್ ಇನ್ಸ್ಪೆಕ್ಟರ್, 200 ಪೊಲೀಸ್ ಸಿಬ್ಬಂದಿ ನೇತೃತ್ವದಲ್ಲಿ ಸುಮಾರು 116 ಮನೆಗಳ ಮೇಲೆ ದಾಳಿ ಮಾಡಲಾಗಿದೆ ಅಂತ ಮಾಹಿತಿ ನೀಡಿದರು. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app la download maadi, enjoy maadi. ಎಲ್ರಿಗೂ ಒಳ್ಳೆದಾಗಿ. ಜೈ ಹಿಂದ್, ಜೈ ಭುವನೇಶ್ವರ್.